ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈ ಚಿಟಿ ಚಿಟಿ ಮಳೆಗೂ ಈ ಚಳಿಗೂ ಏನೋ ಖುಷಿ ಪಡ್ತಿದ್ದೆ, ಏನಾಯ್ತು? ಅದ ಅಲ್ಲಿ ನಮ್ಮನೂರಿನ ಬಸ್ ನೋಡಿದೆ ಮೇಡಮ್, ಬೋರ್ಡ್ ಅಲ್ಲಿ ನಮ್ಮೂರ ಹೆಸರು ಬರ್ದಿತ್ತಲ್ಲ, ಅದಕ್ಕೆ ಅದ್ ನೋಡಿ ಸಖತ್ ಖುಷಿ ಆಗೋಯ್ತು, ಗಾಡಿ ನಿಲ್ಸ್ಬಿಟ್ಟೆ. ನೀನು ಚಿಕ್ಕ ಹುಡುಗನ ಬಸ್ ನೋಡಿ ಖುಷಿ ಪಡೋದಕ್ಕೆ? ಚಿಕ್ಕ ಹುಡುಗ ಅಂತಲ್ಲ, ಆಡ್ ಬೆಳ್ದಿರೋ ಊರ್ ಬಿಟ್ಟು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೋತಿರ್ತೀವಲ್ಲ ನಾವು, ಹಣ್ಣು ಮುದುಕರಾಗೋವರೆಗೂ ಅಷ್ಟೇ, ನಮ್ಮ ಊರಿನ ಬಸ್ ನೋಡಿದಾಗ ಅಥವಾ ಆರ್ ಟಿ ಓ ರಿಜಿಸ್ಟರ್ ನಂಬರ್ ನೋಡಿದಾಗ ನಮ್ಮ ಮನಸ್ಸು ಒಂದು ಕ್ಷಣ ಊರಿಗೆ ಹೋಗಿ ಬಂದ್ಬಿಡುತ್ತೆ ಮೇಡಮ್. ಅಲ್ಲಿ ಆಡ್ತಾ ಇದ್ದಿದ್ದು, ಅಲ್ಲಿ ಬೆಳೆದಿದ್ದು, ಅಲ್ಲಿನ ಸ್ನೇಹಿತರು ಎಲ್ಲರೂ ಒಂದು ಕ್ಷಣಕ್ಕೆ ನೆನಪಾಗ್ಬಿಡ್ತಾರೆ ನಮಗೆ. ಇದೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ನಿಜ ಸುಬ್ಬು, ಯಾವ ನೆನ್ಕೊಳ್ಳಿ ಇಲ್ದೇ ಇರೋ ನನಗೆ ಸಾಲಿಗ್ರಾಮಕ್ಕೆ ಹೋಗ್ತಿದ್ದೀವಿ ಅನ್ನೋದೇ ಖುಷಿ ಕೊಡ್ತಿದೆ. ಅಂಥದ್ರಲ್ಲಿ ಊರ್ ನೆನಪೆಲ್ಲ ಇರೋ ನಿನಗೆ ಖುಷಿ ಆಗೇ ಆಗುತ್ತೆ ಸುಬ್ಬು. ಆದ್ರೂ ನೀವೆಲ್ಲ ಭಾವನೆಗಳನ್ನ ಪ್ರೀತಿನ ಬರೀ ಮನುಷ್ಯನ ಮೇಲೆ ಅಷ್ಟೇ ಅಲ್ಲ, ಊರ್ಗಳ ಮೇಲೆ, ವಸ್ತುಗಳ ಮೇಲೆ, ಊಟ ತಿಂಡಿಗಳ ಮೇಲೆ ಎಲ್ಲ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಸಾಧ್ಯ? ಅದು ತುಂಬಾ ಸಿಂಪಲ್ ಮೇಡಮ್. ನಾವೆಷ್ಟೇ ದುಡಿದ್ರು, ಎಷ್ಟೇ ದೊಡ್ಡವರಾದ್ರು, ನೀವಾಗ್ಲೇ ಹೇಳಿದ್ರ ಚಿಕ್ಕೊಂತರ ಆಡ್ತೀವಿ ಅಂತ, ಹಾಗೆ ಚಿಕ್ಕವರಾಗಿದ್ಬಿಟ್ರೆ ಎಲ್ಲ ಸಾಧ್ಯ. ನಿಮ್ ದೊಡ್ಡ ಮನೆಯಲ್ಲಿ ಶವರಲ್ಲಿ ನೀರ್ ಬರುತ್ತೆ, ಆದ್ರೆ ಇಲ್ಲಿ ನೋಡಿ ಈ ಮಳೆಯಲ್ಲಿ ನೆನೆಯುವಾಗ ಸಿಗ್ತದಿಲ್ಲ ಸಂತೋಷ, ಅದ್ ಸಿಗೋದೇ ಇಲ್ಲ. ದೊಡ್ಡ ಮನೆ ಎಸಿ ತಂಪಾಗಿಡಿತಾ ಇಲ್ಲ ಅಂತಲ್ಲ, ಆದ್ರೆ ಊರಿನ ಬೆಟ್ಟಿನ ಮೇಲೆ ಮಂಜಿನ ಹನಿ ಬೀಳುತ್ತಲ್ಲ ಅಷ್ಟು ತಂಪನ್ಸಲ್ಲ. ನಿಮ್ ದೊಡ್ಡ ಮನೇಲಿ ಬಣ್ಣ ಬಣ್ಣದ ಲೈಟಿಂಗ್ ಇರುತ್ತೆ, ನೋಡಕ್ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕಾಮನ್ ಬಿಲ್ ನೋಡಿದಾಗ ಒಂದು ಸಂತೋಷ ಸಿಗುತ್ತಲ್ಲ ಮೇಡಮ್, ಅದಲ್ಲಿ ಸಿಗಲ್ಲ. ಇಷ್ಟೇ ನಿಮ್ ದೊಡ್ಡ ಮನೆಯವ್ರಿಗೂ ನಮಗೂ ಇರೋ ವ್ಯತ್ಯಾಸ. ನೀನ್ ಹೇಳ್ತಿರೋದು ನಿಜ ಸುಬ್ಬು, ಈ ಖುಷಿ ನನಗೂ ಸಿಗ್ಬೇಕಾಗಿತ್ತು. ನಾನು ನಿಮ್ ತರ ಒಂದ್ ಬಾಡಿಗೆ ಮನೆಯಲ್ಲೋ ಅಥವಾ ವಟಾರದಲ್ಲೋ ಅಥವಾ ಒಂದ್ ಹಳ್ಳಿಯಲ್ಲೋ ಬೆಳೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನೀನ್ ಅನುಭವಿಸ್ತಿರೋ ಪ್ರೀತಿ ನನಗೂ ಸಿಗ್ತಿತ್ತು. ಈಗ್ಲೂ ಏನಿಲ್ಲ ಮೇಡಮ್, ನಿಮ್ಗೆ ಯಜಮಾನ್ರ ಪ್ರೀತಿ ಬಿಟ್ರೆ ಮನೆಯವ್ರ ಪ್ರೀತಿ ಎಲ್ಲ ಬೆಟ್ಟದಷ್ಟು ಸಿಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನ ನೋಡ್ತಾ ಇರಿ, ಯಜಮಾನ್ರು ನಿಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ, ನೀವೇನು ಯೋಚನೆ ಮಾಡ್ಬಿಡಿ, ಬೇಗ ಬೇಗ ತಿನ್ನಿ ಮೇಡಮ್. ಇವತ್ತಿನ ಪಾರ್ಟಿ ಮುಗಿಸ್ತು, ಬನ್ನಿ ಹೊರಡೋಣ. ಪಾರ್ಟಿ ಬಜೆಟ್ ಎಲ್ಲ ಮುಗಿಸ್ಬಿಡಿಯಲ್ಲ, ಇದೇ ಕೊನೆ ಅಲ್ಲ, ನಿನ್ ಮದ್ವೆ ಟೈಮಲ್ಲಿ ಇದಕ್ಕಿಂತ ದೊಡ್ಡ ಪಾರ್ಟಿ ಕೊಡಿಸ್ಬೇಕು. ಇದೇನ್ ಮೇಡಮ್ ಇದಕ್ಕಿದಾಗೆ ಮದ್ವೆ ಅಂತ ಇದೀರಾ? ಒಂದ್ ಪಾರ್ಟಿಗೋಸ್ಕರ ನನ್ನ ಮದ್ವೆ ಅನ್ನೋ ಸಂಕಷ್ಟ ಸಿಗಾಕ್ಸ್ಬೇಕು ಅನ್ಕೊಂಡಿದೀರಾ ನೀವು? ಹಾಗಾದ್ರೆ ನಿನ್ ಮದ್ವೆ ಟೈಮಲ್ಲೂ ನನ್ ಪಾರ್ಟಿ ಕೊಡ್ಸಲ್ವಾ? ಅವಾಗ ಮದ್ವೆ ಊಟ ನಾಕ್ಸ್ತೀನಿ ಬಿಡಿ ಮೇಡಮ್. ಇನ್ನೂ ಜಾಣ್ತನಂತಲ್ಲಿ ಜಾರ್ಕೊಂಡ್ಬಿಟ್ಟಿಯಲ್ಲ. ಜೋಬಲ್ ದುಡ್ಡಿಲ್ಲ ಅಂದ್ರೆ ಜಾಣ್ತನ ಜಾರ್ಕೊಳ್ಳೇಬೇಕು. ಬಿಡಿ ಇವಾಗ ಹಿಡ್ಕೊಂಡು ಹೇಳ್ತೀನಿ ಇದನ್ನ. ಇವತ್ತು ನಿನ್ ಗಂಡನ್ ನಾವು ಹೊರಗೆಲ್ಲೂ ಹಾಕ್ಬಿಡ್ಬಿಡ್ವೆ, ಅವನು ಹೊರಗೆ ಹೋದ ಅಂದ್ರೆ ಎಲ್ಲಿ ಕುಡ್ಕೊಂಡ್ಬರ್ತಾನೋ, ಎಲ್ಲಿ ಬಂದು ನನಗೆ ದೊಣ್ಣೆ ತಗೊಂಡು ಹೊಡಿತಾನೋ ಅಂತ ಭಯ ಆಗ್ಬಿಡುತ್ತೆ ಕಣೆ. ಅತ್ತೆ ನಾನೇನು ಅವ್ರ ಹತ್ರ ಕುಡ್ಕೊಂಡ್ ಬನ್ನಿ ಅಂತ ಹೇಳ್ತೀನ? ಅಷ್ಟಕ್ಕೂ ನಾನು ಹೇಳಿದ್ರೆ ಅವ್ರ ನನ್ ಮಾತು ಕೇಳ್ತಾರ? ಎಷ್ಟೇ ಆದ್ರೂ ಅವ್ರು ಕೇಳೋದು ನಿಮ್ ಮಾತು ತಾನೆ, ನೀವೇ ಹೇಳಿ. ನನಗೆ ತಿರುಗಿ ಮಾತಾಡ್ತೀನಿ. ಹೌದೌದು, ಈ ಮನೆಯಲ್ಲಿ ಎಲ್ಲರೂ ನನಗೆ ತಿರುಗಿ ಮಾತಾಡವ್ರೆ. ಮೊದ್ಲು ನನ್ನ ಮಗ ಹಿಂಗಿರ್ಲಿಲ್ಲ, ಈ ಮನೆಗೆ ಬಂದ ಬಂದ ಕಲಿಬಾರದೆಲ್ಲ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟ. ಒಳ್ಳೆ ಕಡೆಯಿಂದ ಹೆಣ್ ತಂದಿದ್ದಿದ್ರೆ ನನ್ನ ಮಗನ ಬದುಕು ಈ ತರ ಆಗ್ತಿರ್ಲಿಲ್ಲ, ತಾಯಿನ ಹೊಡೆಯೋ ಅಷ್ಟು ಧೈರ್ಯನೂ ಮಾಡ್ತಿರ್ಲಿಲ್ಲ ಅವನು. ಕಾಂತ ಮತ್ತೆ ಏನೋ ಕೆಟ್ಟಗಳಿಗೆ ಹಾಗೆ ಮಾತಾಡ್ಬಿಟ್ಟಿದ್ದಾರೆ, ಬಾವಂಗ್ ಸ್ವಲ್ಪ ಬುದ್ಧಿ ಹೇಳಿದ್ರೆ ತಿತ್ಕೋತಾರೆ ಬಿಡಿ. ನಾನು ಅವಾಗ್ಲಿಂದ ಅದನ್ನೇ ಹೇಳ್ತಿದ್ದೀನಿ ಸುಬ್ಬು, ನೋಡಿ ಅತ್ತೆ ನೀವು ಬೇಕಿದ್ರೆ ಬುದ್ಧಿ ಹೇಳಿ, ಅವ್ರು ಬದ್ಲಾಗ್ತಾರೆ. ಅದನ್ ಬಿಟ್ಟು ಸುಮ್ನೆ ಈ ಮನೆ ಬಗ್ಗೆ ಮಾತಾಡ್ಬೇಡಿ, ನಮ್ಮ ಅಪ್ಪ ಅಮ್ಮ ನೊಂದ್ಕೋತಾರೆ. ಅಯ್ಯೋ, ಅಪ್ಪ ಅಮ್ಮ ನೊಂದ್ಕೊಳ್ತಾರೆ ಅಂತ ಕರುಳು ಚುರುಕಂದು ಬಿಡ್ತಾರ ನಿನಗೆ? ಆದ್ರೆ ನನಗೆ ನನ್ನ ಮಗ ಹೊಡಿತಾ ಇದ್ನಲ್ಲ ಅವಾಗ ನನಗೂ ನೋವಾಯ್ತು, ಅವಾಗ ಏನು ಅನ್ಸ್ಲಿಲ್ವ ನಿನಗೆ? ಅಂದ್ರೆ ನನ್ನ ನೋವು ನೋವೇ ಅಲ್ಲ,
ನನ್ನ ಮಗ ನನಗೆ ಹೊಡೆಯುವಷ್ಟು ಧೈರ್ಯ ಮಾಡ್ತಾನೆ ಅಂದ್ರೆ ಈ ಮನೆಯಲ್ಲಿ ಅವನಿಗೆ ಯಾರ್ದೋ ಕುಮ್ಮಕ್ಕಿದೆ. ಮಮ್ಮಿ, ನಾನು ಸ್ವಲ್ಪ ಹೊರಗೆ ಹೋಗ್ಬಿಡ್ತೀನಿ, ಹಾಗೆ ಸಂಜೆ ಫ್ರೆಂಡ್ಸ್ ಎಲ್ಲ ಭಜನೆ ಇಟ್ಕೊಂಡಿದ್ದಾರೆ, ಅವ್ರ ಜೊತೆ ಹೋಗಿ ಬಾಯಿ ತುಂಬ ಭಜನೆ ಮಾಡಿ ಪುಣ್ಯ ಹೊತ್ಕೊಂಡ್ಬರ್ತೀನಿ. ತಾಗದ ಬೆಟ್ಟ ಅಂದ್ರೆ ನೋಡು ಭಜನೆ ಅಂತೆ ಭಜನೆ. ನೀನು ಅಲ್ಲಿ ಹೋಗಿ ಏನ್ ತುಂಬ್ಕೊಂಬರ್ತೀಯ ಅಂತ ನನಗೆ ಗೊತ್ತಿಲ್ವಾ? ನೋಡೋ, ನೀನು ಎಲ್ಲೂ ಹೋಗಂಗಿಲ್ಲ, ಅಲ್ಲೋಗಿ ಭಜನೆ ಮಾಡಿ ಇಲ್ಲಿ ಬಂದು ತಾಳ ಹಾಕೋ ಅಗತ್ಯ ಇಲ್ಲ. ಮಮ್ಮಿ, ಹೊರಗಡೆ ಹೋಗ್ಬೇಕಾದ್ರೆ ಈ ತರ ಎಲ್ಲ ಮಾತಾಡಬಾರ್ದು, ಮೂಡ್ ಹಾಳಾಗುತ್ತೆ. ನಾನು ಹೋಗಿ ಬರ್ತೀನಿ. ಏನೋ ಮೂಡು, ಏನೋ ಮೂಡು, ನಿಂದು ಹೋಗ್ಕೊಡ್ದು ಅಷ್ಟೇ. ಮಮ್ಮಿ ಬಿಡು, ಮಮ್ಮಿ ನಾನು ಹೋಗಿ ಬರ್ತೀನಿ, ಮಧ್ಯಾಹ್ನಕ್ಕೆಲ್ಲ ಬರ್ತೀನಿ ಬಿಡು. ಬರ್ತೀಯ ಆದ್ರೆ ಹೋಗ್ಕೊಡ್ದು, ನಾನು ಕಳ್ಸಲ್ಲ ನಿನ್ನ. ಮಮ್ಮಿ ಬಿಡು, ಮಮ್ಮಿ ಬಿಡಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ಮಾಡ್ತಾರ ಅಂತ ಅವ್ರೆ? ಸ್ವಲ್ಪ ಶಾಂತವಾಗಿರಿ. ಅಳಿಂದ್ರೆ ಬೆಳಿಗ್ಗೆಯಿಂದ ನೀವು ಟಿಫನ್ ಮಾಡಿಲ್ಲ, ಹೋದ್ ಟಿಫನ್ ಮಾಡಿ ಮಾವ. ಅದು ಆಮೇಲೆ ನೋಡೋಣ, ಧನು ಕರ್ಕೊಂಡು ಹೋಗಮ್ಮ. ನಡೀರಿ ಮಾವ. ಅವರೇ ನಡೆಯ ಒಳಗೆ ತಿಳಿ ಬಂದು ಮಾವ. ಮಾವ ಲೇ ವಿಶಾಲ್, ಈ ಮನೇಲಿ ಏನ್ ನಡೀತಾ ಇದೆ? ಕಾಂತಮ್ಮ ಬಂದಾಗಿಂದ್ಲು ಈ ಮನೇಲಿ ನೆಮ್ಮದಿ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಇವತ್ತು ಅಮಾಸೆ, ನಡಿಬಾರ್ದಲ್ಲ ನಡೀತಾ ಇದೆ ಮನೇಲಿ. ಹೋಗು, ದೇವ್ರಿಗೊಂದು ಆರತಿ ಮಾಡು, ಒಳ್ಳೇದಾಗುತ್ತೆ. ಬೆಳಿಗ್ಗೆನೆ ಪೂಜೆ ಮಾಡಿದೆ ರೀ. ಪರವಾಗಿಲ್ಲ ಕಣೆ, ಇನ್ನೊಂದ್ಸಲಿ ಮಾಡೆ. ಮನೇಲಿ ಅಂಟ್ಕೊಂಡಿರೋ ದರಿದ್ರೆಲ್ಲ ಕಳೆದು ಮಹಾಲಕ್ಷ್ಮಿ ಬಂದರೂ ಬರ್ಬೋದು. ನಡಿ. ಹಾಗೆ ತುಳಸಿ ಕಟ್ಟೆಗೆ ಒಂದು ಆರತಿ ಮಾಡ್ಬಿಡ. ಮನೆಯಲ್ಲಿ ಅಂಟ್ಕೊಂಡಿರೋ ದರಿದ್ರೆಲ್ಲ ಕಳೆದು ಮಹಾಲಕ್ಷ್ಮಿ ಬಂದರೂ ಬರ್ಬೋದು. ಶ್ರಾವಣಿ ಅಮ್ಮ, ನೀವು? ಏನ್ ಆಂಟಿ, ನಾನ್ ಬರ್ತೀನಿ ಅಂತ ನಿಮಗ್ ಮೊದ್ಲೇ ಗೊತ್ತಿತ್ತಾ? ಆರತಿ ತಟ್ಟೆ ತಂದ್ಬಿಟ್ಟಿದ್ರಾ? ದೇವ್ರಿಗೆ ಆರತಿ ಮಾಡ್ದೆ ಅಮ್ಮ, ತುಳಸಿ ಕಟ್ಟೆಗೂ ಆರತಿ ಮಾಡೋಣ ಅಂತ ಬಂದ. ಅಷ್ಟ್ರಲ್ಲಿ ಮಹಾಲಕ್ಷ್ಮಿ ಬಂದಾಗೆ ನೀವೇ ಎದುರುಗಡೆ ಬಂದ್ರಿ. ಹಾಗಾದ್ರೆ ನನಗ್ ಆರತಿ ಮಾಡಲ್ವಾ? ಅಯ್ಯೋ ಖಂಡಿತ ಮಾಡ್ತೀನಿ. ಮೊದ್ಲು ತುಳಸಿ ಕಟ್ಟೆಗೆ ಆರತಿ ಮಾಡ್ತೀನಿ, ಆಮೇಲೆ ನಿಮಗ್ ಮಾಡ್ತೀನಿ. ಅಯ್ಯೋಯ್ಯೋ ಆಂಟಿ, ನಾನ್ ಸುಮ್ನೆ ಹೇಳಿದ್ದು, ನಾನು ಆರತಿ ಮಾಡಿಸ್ಕೊಳ್ಳೋ ಅಂತ ಏನ್ ದೊಡ್ಡ ಕೆಲಸ ಮಾಡಿಲ್ಲ, ಅಂತ ಟೈಮ್ ಬಂದಾಗ ಮಾಡೋರಂತೆ. ಆ ದಿನ ಬೇಗ ಬರ್ಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಅದಕ್ಕೂ ಮೊದಲು ನಿಮಗ್ ದೃಷ್ಟಿ ತೆಗಿತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.